ಪಂಚಪರ್ವತಗಳ ರಕ್ಷಣೆ ಇದೆ ಮಾತ್ರವಲ್ಲ ನನ್ನದಾದಂತಹ ಬದುಕಿನಲ್ಲಿ ನಾನಾ ರೀತಿಯ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲಾಗಿ ಸಾಧನೆಯನ್ನ ಗುರಿಯಾಗಿರಿಸಿ ನಾನಾ ರೀತಿಯ ದಿಗ್ವಿಜಯಗಳನ್ನು ಮಾಡಿದವನು ನಾನು. ನನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನನ್ನ ಮಕ್ಕಳ ಅಪಾದಿಯಲ್ಲಿ ನನ್ನ ಜೊತೆಗೆ ಬಂದವರು ಗುಮ್ಮರಿ ಗುಮ್ಮರ ಮಕ್ಕಳಾದಂತಹ ನನ್ನ ಮಂತ್ರಿ ವರ್ಯರು ನನ್ನ ಮಂತ್ರಿ ವರ್ಯದಿಂದಲಾಗಿ ನನ್ನ ಕಾರ್ಯಗಳು ಸಾಧ್ಯವಾಯಿತು ಎಂದು ಹೇಳಿದರೆ ತಪ್ಪಾಗುವುದಕ್ಕೆ ಸಾಧ್ಯವಿಲ್ಲ. ವಜ್ರಪುರವನ್ನು ಸೇರುವುದರ ಮೂಲಕವಾಗಿ ವಜ್ರಬಾಹುವನ್ನು ಕಡಹಿ ಆತನ ಮಗಳಾದಂತಹ ವಜ್ರಲಕ್ಕಿ ಎಂಬ ವಿವಾಹವಾದೆ ನಮ್ಮೀರ್ವನ ದಾಂಪತ್ಯದ ಫಲವಿದ್ದರಾಗಿ ಆಸ್ತಿ ಪ್ರಾಸ್ತಿ ಎನ್ನುವಂತಹ ಉಭಯ ಹೆಣ್ಣು ಶಿಶುಗಳಿಗೆ ಜನ್ಮವನ್ನಿತ್ತಿದ್ದೇನೆ. ಮಾತ್ರವಲ್ಲ ಅವರು ಈ ಕಾಲದಲ್ಲಿ ಬೆಳೆದು ಪ್ರಾಯಪ್ರಭುತರಾಗಿದ್ದಾರೆ. ಆದರೆ ನಮ್ಮದಾದಂತಹ ಈ ಪುರದಲ್ಲಿ ವರ್ಷ ಪ್ರತಿ ನಡೆಯುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು ವಸಂತೋತ್ಸವವನ್ನು ಆಚರಿಸುವುದಕ್ಕಾಗಿ ಭೂಲೋಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ನಾವು ಭೂಲೋಕವಾಸಿಗಳು ನನ್ನದಾದಂತಹ ಈ ಪುರದಲ್ಲಿಯೂ ಕೂಡ ವಸಂತೋತ್ಸವ ನಡೆಯಬೇಕು ಎನ್ನುವಂತಹ ಕಾರಣದಿಂದಲಾಗಿ ಆ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡವರಿದ್ದೇನೆ. ದೊರೆಯಲ್ಲಿರುವಂತಹ ಎಲ್ಲಾ ರಾಜ ಮನೆತನದವರಿಗೂ ಕೂಡ ವಿಶೇಷವಾದಂತಹ ಆಮಂತ್ರಣವನ್ನು ನೀಡಿದವರಿದ್ದೇನೆ. ಅದರಲ್ಲಿಯೂ ನನ್ನ ಪಟ್ಟದ ಶಿಷ್ಯ ಮಧುರಾ ಮಹೇಂದ್ರ ಕಂಸ ಆತನಿಗೆ ವಿಶೇಷವಾದಂತಹ ನಿಮಂತ್ರಣವನ್ನೇ ಕೊಟ್ಟಿದ್ದೇನೆ. ಗುರುಗಳ ಕಾರ್ಯಕ್ರಮಕ್ಕೆ ಶಿಷ್ಯನಾದವ ಬರಲೇತಕ್ಕದ್ದು ಎನ್ನುವ ಹಾಗೆ ದೂತನ ಮೂಲಕವಾಗಿ ಓಲೆಯನ್ನು ಕಳಿಸಿಕೊಡ್ತೇನೆ. ಇವರ ಬಾಯಿಂದ ಇಷ್ಟು ಕೇಳಿಸಬೇಕು ಅಂತಾದ್ರೆ ನನ್ನ ಪ್ರಯತ್ನ ಸಹ
ಸಾಮಾನ್ಯವಲ್ಲ ಸ್ವಾಮಿ. ಗಿರಿಪ್ರಜೆ ಪಟ್ಟಣವನ್ನು ಸೇರಿದವ ನಾನು. ಗುರುಗಳಾಗಿರುವಂತಹ ಮಗೋದೇಂದ್ರ ಭೂಪನಲ್ಲಿ ಬೇಕಾಗಿರುವಂತಹ ಎಲ್ಲಾ ವಿದ್ಯೆಗಳನ್ನು ಅಭ್ಯಾಸ ಮಾಡಿರುವುದರ ಜೊತೆಗೆ ವಿಶೇಷವಾಗಿ ಆಸಕ್ತಿ ಇದ್ದಂತಹ ಜಟ್ಟಿ ಕಾಳಲ್ಲ ಅದರಲ್ಲಿ ಪರಿಣತಿಯನ್ನು ಪಡೆದು ಅವರಿಂದಲೇ ಪಟ್ಟದ ಶಿಷ್ಯ ಎನ್ನುವ ಹಾಗೆ ನೆಗಳತೆಯನ್ನು ಪಡೆದು ಬಂದವರ. ಊರನ್ನು ಸೇರಿದ್ರು ಕೂಡ ನನ್ನ ಅಜ್ಜ ಅಜ್ಜಲ್ಲ ನನ್ನ ಅಪ್ಪ ಉಗ್ರಸೇನ ಅವ ಮುದುಕನಾಗಿದ್ರು ಕೂಡ ನನಗೆ ಅಧಿಕಾರ ಕೊಡುವಂತಹ ಯೋಚನೆಯಲ್ಲಿಲ್ಲ. ಕೇಳಿ ಸಹಿಸಲು ಕಾಗಲಿಲ್ಲ ನನಗೆ. ಕುಳಿತಿರುವಂತಹ ಕೆಳದ ಹಾಗಿದೆ ಬಲಾತ್ಕಾರವಾಗಿ ಕಿರೀಟವನ್ನು ಪಡೆದುಕೊಂಡೆ. ಕೆಲವರು ಹಿಂದಿನಿಂದ ಆಕ್ಷೇಪ ಮಾಡುತ್ತಾರೆ, ಯಾರು ಆಕ್ಷೇಪ ಮಾಡುವವರಿದ್ದಾರೆ ಅಂತವರ ಬಾಯಿಯನ್ನು ಮುಚ್ಚಿಸಿದೆ. ನಾಳೆ ದಿವಸ ನನ್ನ ತಂದೆ ಹೇಳಿಕೊಂಡು ಬರುವುದಕ್ಕೆ ಹೋಗಬಾರದು ತಾನೆ. ಅದಕ್ಕೆ ಬೇಕಾಗಿ ಸೆರೆಮನೆಯಲ್ಲಿ ಬಂದಿದ್ದೇನೆ. ಯಾರಾದ್ರೂ ಮಾತಾಡುವವರಿದ್ರೆ ನನ್ನ ಮುಂದೆ ಬಂದು